ಸಾರ್ ಕುರಿಗಳು ಸಾಗಿದ್ದೆ ಗುರಿಗಳು ಮಂದೆಯಲ್ಲಿ ಒಂದಾಗಿ ಸ್ವಂತತೆಯೇ ಬಂದಾಗಿ ಇದರ ಬಾಲ ಅದು ಮತ್ತೆ ಅದರ ಬಾಲ ಇದು ಮೂಸಿ ದನಿ ತಗ್ಗಿಸಿ ತಲೆ ತಗ್ಗಿಸಿ ಹುಡುಕಿ ಹುಲ್ಲು ಕಡ್ಡಿ ಮೇವು ಅಂಡಳಿಯುವ ನಾವು ನೀವು ಕುರಿಗಳು ಸಾರ್ ನಮಗೋ ನೂರು ಗುರಿಗಳು ರಾಜಕೀಯ ವಿಶ್ಲೇಷಣೆ ವಿಡಂಬನೆ ಹಾಸ್ಯ ಈ ಲೇಪನದಲ್ಲಿ ವಿಮರ್ಶಿಸಿರುವ ಕವಿ ಕೆಎಸ್ ನಿಜಾರ್ ಅಹಮದ್ ಸಮಕಾಲೀನ ಕನ್ನಡ ಕವಿಗಳಲ್ಲಿ ನಿಜಾರ್ ಅವರಷ್ಟು ಸಹೃದಿಯ ವಲ್ಲಭರು ವಿರಳ ಕೆಎಸ್ ನಿಜಾರ್ ರವರ ಮೊದಲ ಕವನ ಸಂಕಲನ ಮನಸು ಗಾಂಧಿ ಬಜಾರು ಪ್ರಕಟವಾದದ್ದು ಅರವತ್ತರಲ್ಲಿ ನಂತರ ನೆನೆದವರ ಮನದಲ್ಲಿ ಸುಮುಹೂರ್ತ ಸಂಜೆ ಐದರ ವೇಳೆ ನಾನೆಂಬ ಪರಕೀಯ ನಿಜಾರಾಮದವರ ಆಯ್ದ ಕವಿತೆಗಳು ನಿತ್ಯೋತ್ಸವ ಸ್ವಯಂ ಸೇವೆಯ ಗಿಳಿಗಳು ಅನಾಮಿಕ ಆಂಗ್ಲರು ಬಹಿರಂಗತ್ವ ಸಮಗ್ರ ಕವಿತೆಗಳು ನವೋಲ್ಲಾಸ ಆಕಾಶಕ್ಕೆ ಸರಹದ್ದುಗಳಿಲ್ಲ ಐವತ್ತರ ಐಸಿರಿ ಸಮಗ್ರ ಭಾವಗೀತೆಗಳು ಪ್ರಾತಿನಿಧಿಕ ಕವನಗಳು ಕನ್ನಡ ನೆಲ ಜಲ ಪ್ರಕೃತಿ ಸಂಪತ್ತು ನಿಜಾರಾಮದ್ ವರ್ಣಿಸುವ ಜೊತೆಗೆ ಶಾಸನ ದೇವಾಲಯ ವಾಸ್ತುಶಿಲ್ಪ ಮುಂತಾದವುಗಳಲ್ಲಿ ಕನ್ನಡಾಂಬೆಯ ಅನುದಿನದ ಉತ್ಸವವನ್ನೇ ಅವರು ಕಾಣುತ್ತಾರೆ ಜೋಗದ ಸಿರಿ ಬೆಳಕಿನಲ್ಲಿ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದಿರದ ಉತ್ತುಂಗದ ನಿಲುಕಿನಲ್ಲಿ ಈ ಕವನ ಸುಮಾರು ಜನ ಸೇರಿ ಒಟ್ಟಾಗಿ ಹೇಳಲು ಹೇಳಿ ಮಾಡಿಸಿದಂಥ ಕವನ ಕನ್ನಡದ ಸೊಬಗನ್ನ ಸದ್ವಿಕಾಶೀಲ ನುಡಿ ಲೋಕಾವೃತ ಸೀಮೆ ಎಂದು ವರ್ಣಿಸುತ್ತಾರೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಎಂದು ಕವನವನ್ನು ಅಂತ್ಯಗೊಳಿಸುತ್ತಾರೆ ನಿಜಾರ್ ಅಹಮದ್ ಹುಟ್ಟಿದ್ದು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿನಲ್ಲಿ ಫೆಬ್ರವರಿ ಐದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ತಂದೆ ಕೆ ಎಸ್ ಹೈದರ್ ಸರ್ಕಾರದ ರೆವೆನ್ಯೂ ಇಲಾಖೆಯಲ್ಲಿ ಅಧಿಕಾರಿಗಳಾಗಿದ್ರು ತಾಯಿ ಹಮೀದಾ ಬೇಗಂ ಹೊಸಕೋಟೆನಲ್ಲಿ ಹೈಸ್ಕೂಲ್ ಶಿಕ್ಷಣ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಆನರ್ಸ್ ಮತ್ತು ಎಂಎಸ್ಸಿ ಸ್ನಾನಕೋತ್ತರ ನಂತರ ಅಧ್ಯಾಪನ ಅವರ ವೃತ್ತಿಯಾಯಿತು ಕಾವ್ಯ ರಚನೆ ಪ್ರವೃತ್ತಿಯಾಯಿತು ಅಗೆದು ಬಗೆದು ಭೂಗರ್ಭಶಾಸ್ತ್ರ ಬೋಧಿಸುತ್ತಲೇ ಕವಿಯಾದರು ಜಿಯಾಲಜಿ ಮೇಸ್ಟ್ರೋ ಪಾಠ ಹೇಳ್ತಾ ಹೇಳ್ತಾ ಕನ್ನಡ ಕಾವ್ಯಕ್ಕೆ ಹೊನ್ನು ಹೊಳಪು ಕೊಟ್ಬಿಟ್ರು ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಎನ್ನುವಂತೆ ಹದಿನಾಲ್ಕನೇ ವಯಸ್ಸಿನಲ್ಲೇ ಅವರಿಗೆ ಕಾವ್ಯದೇವಿ ಒಲಿದು ಬಂದುಬಿಟ್ಟಿದ್ಲು ವನಸುಮ ಅನ್ನೋ ಹಸ್ತಲಿಖಿತ ಪತ್ರಿಕೆ ಆಗ್ಲೇ ಅವರು ಸಂಪಾದಿಸಿದ್ರು ನಿಜಾರ್ ಅಹಮದ್ ಕೆಲಸಕ್ಕೆ ಸೇರಿದ್ದು ಗುಲ್ಬರ್ಗಾದಲ್ಲಿ ನಂತರ ಮೈಸೂರು ಚಿತ್ರದುರ್ಗ ಬೆಂಗಳೂರು ಮತ್ತು ಶಿವಮೊಗ್ಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತಾರು ಏಪ್ರಿಲ್ ಹದಿನೇಳರಂದು ಶಾನವಾಜ್ ಬೇಗಮ್ರವರೊಡನೆ ವಿವಾಹವಾಯಿತು ಇವರಿಗೆ ಇಬ್ಬರು ಮಕ್ಕಳು ಇಬ್ಬರು ಹೆಣ್ಮಕ್ಳು ನಿಜಾರ್ ಅಹ್ಮದ್ ಸಂಗೀತ ವಾಸ್ತುಶಿಲ್ಪ ಬಹಳ ಇಷ್ಟ ಅವರು ಒಂದು ಕವನದಲ್ಲಿ ಹೇಳ್ತಾರೆ ನಾನೆಷ್ಟೇ ಲೋಕಕ್ಕೆ ತೇದಂತೆ ಕರುಗುವ ಗಂಧದ ಒಂದು ಚಕ್ಕೆ ಜೀವನ ಸಾಗಿಸ್ತಾ ಕರಗಿ ಹೋಗುವಂತಹ ನಮ್ಮ ಬಾಳ ಬಗ್ಗೆ ಕವಿ ತಿಳಿಸುವ ರೀತಿ ನಾನೆಷ್ಟೇ ಲೋಕಕ್ಕೆ ತೇದಂತೆ ಕರಗುವ ಗಂಧದ ಒಂದು ಚಕ್ಕೆ ಕನ್ನಡದ ಬಗ್ಗೆ ನಿಜಾರ್ ಅಹಮದ್ ಅವರ ನಿಲುವು ಕನ್ನಡವೆಂದರೆ ಬರೀ ನುಡಿಯಲ್ಲ ಹಿರಿದಿದೆ ಅದರ ಅರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ನಿಜಾರಾಮದವರು ನಗರ ಚಿತ್ರಣ ಮಾಡ್ತಾ ಬಹಳ ಹಾಸ್ಯವಾಗಿ ಹೇಳ್ತಾರೆ ಪ್ರಕೃತಿ ನಂಟನ್ನು ತೊರೆಯುವ ಕಾಂಕ್ರೀಟು ಬಿಲ ಬಿಲಹೊಕ್ಕವರು ಡೀಸೆಲ್ ಪೆಟ್ರೋಲ್ ಹೊಗೆ ಹವೆ ಸೇವಿಸಿ ತಂಗಳು ಜಲವನೆ ಮುಕ್ಕವರು ಲಾಲ್ಬಾಗ್ ಕಬ್ಬನ್ ಪಾರ್ಕಿಗೆ ಹೋದರು ಮರ ಗಿಡ ನೋಡದೆ ಬರುವವರು ನಗರವಾಸಿಗಳು ನಿತ್ಯ ನರಕವಾಸಿಗಳು ನಿಜಾರಾಮದವ್ರಿಗೆ ಮರಗಿಡಗಳನ್ನೇ ನೋಡದೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಓಡಾಡುವಂತಹ ಜನ ನಗರವಾಸಿಗಳೋ ನಿತ್ಯ ನರಕವಾಸಿಗಳೋ ಅಂತ ಚಿತ್ರಿಸ್ತಾರೆ ನಿಜಾರ್ ಅಹಮದ್ ಅವರ ವೈಚಾರಿಕ ಸಾಹಿತ್ಯ ಅತ್ಯಮೂಲ್ಯ ಸಾಹಿತ್ಯ ಸಂಬಂಧಿ ಬರಹಗಳು ವಿಜ್ಞಾನ ಸಂಬಂಧಿ ಚಿಂತನೆಗಳು ಶಿಕ್ಷಣಕ್ಕೆ ಸಂಬಂಧಿಸಿದ ಚಿಂತನೆ ಇತರ ಚಿಂತನೆಗಳು ಇವೆಲ್ಲ ಕಾಣಬಹುದು ಇವರ ಗದ್ಯಗಳು ಇದು ಬರೀ ಬೆಡಗಲ್ವೋ ಅಣ್ಣ ಮನದೊಂದಿಗೆ ಮಾತು ಅಚ್ಚುಮೆಚ್ಚು ಮುಂತಾದವು ಕೃತಿಗಳು ಇದು ಬರೀ ಹೆಚ್ಚಾರಿ ಅದನ್ನು ಸೇರಿಸದೇ ಹೋದರೆ ತಪ್ಪಾಗತ್ತೆ ಕುವೆಂಪು ಮಾಸ್ತಿ ರಾಜರತ್ನಂ ಶೇಕ್ಸ್ಪಿಯರ್ ಇವರ ಮೇಲೆ ಬಹಳ ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ಕೊಂತಾರೆ ಇವರ ಮಕ್ಕಳ ಸಾಹಿತ್ಯಗಳು ಹಕ್ಕಿಗಳು ಶಿಲೆಗಳು ಖನಿಜಗಳು ಬರ್ಡ್ಸ್ ರಾಕ್ಸ್ ಅಂಡ್ ಮಿನರಲ್ಸ್ ಮತ್ತು ಸಂತರು ಕಲಿಗಳು ಇವು ಮಕ್ಕಳ ಸಾಹಿತ್ಯ ನಿಜಾರ್ ಅವರ ಕವನದಲ್ಲಿ ವಿಚಾರಧಾರೆ ಎಲ್ಲ ಕಡೆ ಹರಿಯತ್ತೆ ಅನಕ್ಷರಸ್ಥರು ಪೇಪರ್ ಓದದವರು ಅವರಿಗೆ ಹೀರೋಗಳಾಗ್ಬಿಟ್ಟಿದ್ದಾರೆ ಒಬ್ಬ ಅನಕ್ಷರಸ್ಥ ಪೇಪರ್ ಓದದವ ರಾಮನ್ ಸತ್ತ ವಿಷಯವೂ ಗೊತ್ತಿಲ್ಲದ ಹನುಮ ಅವನೇ ಪರಮಸುಖಿ ಹನುಮನಿಗೆ ರಾಮನ್ ಹೋದರೆಷ್ಟು ರೆಸಲ್ ಹೋದರೂ ಅಷ್ಟೆ ಪತ್ರಿಕೆ ಓದೋದಿಲ್ಲ ನಾನು ಕವಿ ಅಂತ ಗೊತ್ತಿಲ್ಲ ಹೊಟ್ಟೆ ಬಟ್ಟೆಯ ಅಗತ್ಯ ಮೀರಿ ನನ್ನ ಹಸಿವು ಅಸ್ವಸ್ಥತೆ ಇದು ಅವನಿಗೆ ಅರಿವಿಲ್ಲ ಅವನಿಗೆ ಗೊತ್ತಿರೋದು ಗದ್ದೆ ದಣಿ ಹ್ಯಾಪ ಮೊರೆಯ ಹೆಂಡತಿ ಸಿಂಬಳ ಸುರುಕುವ ಮಕ್ಕಳು ದೇವರ ಗ್ರಾಮ್ಯ ಕಲ್ಪನೆ ಊರಿನ ಮುಂದಾಳು ಇಷ್ಟೇ ಜಗತ್ತು ಆದರೂ ತೃಪ್ತ ಏನೇನೋ ಹುಡುಕ ಹೊರಟು ಸವೆಯುವ ಜಾಣತನಕ್ಕಿಂತ ಸುಖವಾಗಿ ತನ್ನ ವರ್ತುಲದಲ್ಲಿರುವ ಹನುಮ ತೃಪ್ತ ಅಂತಾರೆ ನಿಜಾರ್ ಅಹಮದ್ ಅವರ ಪರಿಚಯ ಮಾಲೆಯ ಮೊದಲನೆಯ ಭಾಗ ಈಗ ಸಂಪೂರ್ಣಗೊಂಡಿದೆ ಎರಡನೆಯ ಭಾಗವನ್ನ ಮತ್ತೆ ಪ್ರಾರಂಭಿಸೋಣ ನಮಸ್ಕಾರ ಜಗನ್ನಾಥ್